ಬಿದ್ದ ಮೇಲೆ ರಮೇಶ್ ಜಾರಕಿಹೊಳಿ ಅವರು ನೀರಾವರಿ ಮಂತ್ರಿ ಆದರು. ತಮಗೆ ತಲೆಯಾಗಿ ಇರಲಿಲ್ಲ. ಅವರು ನೀರಾವರಿ ಮಂತ್ರಿ ಆದ ತಕ್ಷಣ ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೆ ಸರ್ಕಾರದಿಂದ ಬರುವಂತ ಎಲ್ಲಾ ಅನುದಾನವನ್ನ ಟೆಂಡರ್ ಆಗಿ ವರ್ಕ್ ಆರ್ಡರ್ ಆಗದಂತ ಈ ಪ್ಯಾಕೇಜ್ ಅನ್ನ ನಿಲ್ಲಿಸಿದ್ರು. ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಳ್ರಿ. ಸ್ವಲ್ಪ ದಿವಸದಿಂದ ಬೆಳಗಾವಿ ಜಿಲ್ಲಾ ರಾಜಕಾರಣ ತಣ್ಣಗಾಗೈತೆ ಅಂತ ಹೇಳಿ ಜನ ತಿಳ್ಕೊಂಡಿದ್ರು. ಆದರೆ ಈಗ ಮತ್ತೆ ಸದ್ದ ಶುರುವಾತ್ ಬೆಳಗಾವಿ ಜಿಲ್ಲಾದಾಗ. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮತ್ತು ರಮೇಶ್ ಜಾರಕಿಹೊಳಿ ಅವರ ಹಾವ ಮುಂಗುಸಿಗೆ ಬಿದ್ದಂಗಾಗಿತ್ತು. ಯಾಕಂದ್ರೆ ಇಬ್ಬರು ಮೊದಲು ಒಂದೇ ಪಕ್ಷದಾಗ ಇದ್ದವರನ್ನ ಅದು ಯಾಕೋ ಏನೋ ಜಗಳ ಬಂತು. ಒಂದು ಹಂತದೊಳಗೆ ಸರ್ಕಾರ ಬೀಳು ಮಟ್ಟಕ್ಕೂ ಹೋತ, ಸರ್ಕಾರವೂ ಬಿತ್ತ. ಅವ್ರು ಆದಮ್ಯಾಗ ಸರ್ಕಾರ ಬಿದ್ದ ಮ್ಯಾಗ ಹಡಿಗೆ ಬಿದ್ದ ನೀರಾವರಿ ಮಂತ್ರಿ ಆದ್ರೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನೇಕ ಅನುದಾನಗಳನ್ನ ನೀರಾವರಿ ಇಲಾಖೆಯಿಂದ ನೂರಾರು ಕೋಟಿ ರೂಪಾಯಿ ಅನುದಾನ ತೊಗೊಂಬಂದಿದ್ರು. ಮಂತ್ರಿ ಆಗ್ಬಿಡ್ದ ರಮೇಶ್ ಜಾರಕಿಹೊಳಿ ಅವರ ಟೆಂಡರ್ ಆದ ಎಲ್ಲ ಕೆಲಸಗಳನ್ನ ಬಂದ್ ಮಾಡ್ರಿ, ಪೂಜಾ ಮಾಡಿದ ಕೆಲಸಗಳನ್ನ ಬಂದ್ ಮಾಡ್ರಿ ಅಂತ ಅವ್ರು ಹೇಳ್ತಾರೆ. ಆದ್ರೆ ಅದೇನಂತಾರಲ್ಲ, ಕಾಲ ಚಕ್ರ ತಿರುಗ್ತಿ ಅಂಬಲ್ಲ. ರಮೇಶ್ ಜಾರಕಿಹೊಳಿ ಅವರು ಮಂತ್ರಿ ಹೋತು, ಇವತ್ತು ತಮ್ಮ ಕ್ಷೇತ್ರದ ಮಾವಿನಕಟ್ಟಿ ಗ್ರಾಮದೊಳಗೆ 4.5 ಕೋಟಿ ರೂಪಾಯಿ ಮಂಜೂರಾದ ಕೆಲಸ ಬಂದ್ ಆದದ್ದನ್ನು ಇವತ್ತು ಅವ್ರು ಮತ್ತೆ ಪೂಜಾ ಮಾಡಿದ್ದಾರೆ. ಪೂಜಾ ಮಾಡೋತ್ನಾಗ ಅವ್ರು ತಮಗೆ ಅನಿಸಿದ್ನ ಹೇಳಿದ್ದಾರೆ, ಭಾಳ ಚಂದ ಮಾತಾಡಿದ್ದಾರೆ. ಸೂರ್ಯಗೂ ಗ್ರಹಣ ಹಿಡಿತೈತಿ, ಚಂದ್ರಾಮಗೂ ಗ್ರಹಣ ಹಿಡಿತೈತಿ, ರಾಕ್ಷಸ ಬರ್ತಿರ್ತಾವು ಹೋಗ್ತಿರ್ತಾವು, ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ಗಿಡ ತಪ್ಪಲಂತ ಯಾರ್ಯಾರು ಮಾತಾಡಿರಲ್ಲ ಅವ್ರಿಗೆ ತಿಳ್ಕೊಳ್ಳುವಂಗೆ ಹೇಳಿದ್ದಾರೆ. ಅವ್ರು ಹೇಳಿದ್ದನ್ನು ನಿಮ್ಮ ಮುಂದೆ ಹೇಳ್ತೇನೆ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ರೋಡ್ ಈ ಒಂದು ಪ್ಯಾಕೇಜು ಸುಮಾರು 4.5 ಕೋಟಿ ರೂಪಾಯಿ ಇದೊಂದು ಪ್ಯಾಕೇಜ್ ನಮ್ಮದು. ಇದು ಸುಮಾರು 2 ವರ್ಷದ ಹಿಂದೆ ಈ ಕೆಲಸ ಆಗಿದೆ. ನಾ 2 ವರ್ಷದ ಹಿಂದೆ ಇದು 4.5 ಕೋಟಿ ರೂಪಾಯಿದು ಟೆಂಡರ್ ಆಗಿತ್ತು. ತಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ, ಯಾರಾದರೂ ಇದನ್ನು ಬೇಕಾದ್ರೆ ರೆಕಾರ್ಡ್ ಮಾಡ್ಕೊಳ್ರಿ. ಟೆಂಡರ್ ಆಗಿ ವರ್ಕ್ ಆರ್ಡರ್ ಆಗಿತ್ತು ಚೆನ್ನಪ್ಪನ. ಆದ್ರೆ ಏನಾಯ್ತು, ದುರ್ದಯದಿಂದ ನಮ್ಮ ಸರ್ಕಾರ ಬಿತ್ತರಿ ಕಕ್ಕ. ಸರ್ಕಾರ ಬಿದ್ದ ಮೇಲೆ ರಮೇಶ್ ಜಾರಕಿಹೊಳಿ ಅವರು ನೀರಾವರಿ ಮಂತ್ರಿ ಆದರು. ತಮಗೆ ತಲೆಯಾಗಿ ಇರಲಿಲ್ಲ. ಅವರು ನೀರಾವರಿ ಮಂತ್ರಿ ಆದ ತಕ್ಷಣ ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೆ ಸರ್ಕಾರದಿಂದ ಬರುವಂತ ಎಲ್ಲಾ ಅನುದಾನವನ್ನ ಟೆಂಡರ್ ಆಗಿ ವರ್ಕ್ ಆರ್ಡರ್ ಆಗದಂತ ಈ ಪ್ಯಾಕೇಜ್ ಅನ್ನ ನಿಲ್ಲಿಸಿದ್ರು. 2 ವರ್ಷದ ಹಿಂದೆ ಆಗ್ಬೇಕಾಗಿದ್ದಿದ್ದು, ಯಾಕಂದ್ರೆ ಆಗೈತೆ ಆಗೈತೆ ಅಂತ ನಾ 2 ವರ್ಷ ಆತ್ ನಿಮಗೆ ಹೇಳಕತ್ತೆ. ಈ ಕೆಲಸ ನಿಲ್ಲಿಸಿದ್ರು. ಇದಕ್ಕೆ ಸಾಕ್ಷಿ ಇಂಜಿನಿಯರ್ ಅವ್ರ, ಪಾಪ ಸರ್ಕಾರದ ಪ್ರತಿನಿಧಿ ಆಗಿರೋದ್ರಿಂದ ಅವ್ರೇನು ಹೇಳಕ್ ಆಗೋದಿಲ್ಲ. ಆದ್ರೆ ಇದು ಕೆಲಸ 2 ವರ್ಷದ ಹಿಂದಾಗಿತ್ತ ಅಷ್ಟಾದ್ರೂ ಹೇಳ್ಬೋದಲ್ಲ ನೀವು. ಹಾ, 2 ವರ್ಷದ ಹಿಂದೆ ಇದ್ರೆ ಟೆಂಡರ್ ಆಗಿತ್ತು. ಹಾ ದಂಡಿನವ್ರೆ, 2 ವರ್ಷದ ಹಿಂದೆ ನಿಮಗೆ ಇದು ಟೆಂಡರ್ ಆಗಿತ್ತು. ಈಗ ಆರ್ಡರ್ ನಿಮಗೆ ಯಾವಾಗ ಸಿಕ್ತು? ಈಗ 15 ದಿನದ ಹಿಂದೆ ನಾವು ಬೆಂಗಳೂರಿಗೆ ಬಂದು ನಿಮಗೆ ಬೊಮ್ಮಾಯಿ ಸಾಹೇಬ್ರಿಗೆ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಬೊಮ್ಮಾಯಿಯವ್ರಿಗೆ ಎಲ್ಲ ರೀತಿಯಾಗಿ ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಅಭಿವೃದ್ಧಿ ಕುಂಠಿತ ಆಗೈತಿ, ರೈತರಿಗೆ ಏನು ಅನಾನುಕೂಲ ಆಗೈತಿ ಈ ಒಂದು ಸಿಗಿಹಳ್ಳಿ ಸಿಗಿ ಮಾರ್ಗದಿಂದ ಅನ್ನೋದನ್ನೆಲ್ಲ ಕನ್ವಿನ್ಸ್ ಮಾಡಿದ್ಮೇಲೆ ನಮಗೆ ಅವರು ಅನುಕೂಲ ಮಾಡಿಕೊಟ್ರು. ಅದಕ್ಕೋಸ್ಕರ ಈ ಒಂದು ರೋಡು ಮಾಡ್ತಾ ಇದೆ. ನಂದು ಏನು ನಿಮಗೆಲ್ಲರಿಗೂ ಒಂದು ಭಾಷೆ ಕೊಟ್ಟಿದ್ದೆ, ನಾನು ಮಾವಿನಕಟ್ಟಿ ಊರಿನ ಮಗಳಾಗಿ ನಾ ಕೆಲಸ ಮಾಡ್ತೀನಂತ ಅದೇ ಪ್ರಾಮಾಣಿಕ ಪ್ರಯತ್ನದಿಂದ ಕೆಲಸ ಮಾಡ್ತಾ ಇದ್ದೀನಿ. ಒಮ್ಮೊಮ್ಮೆ ಸೂರ್ಯನಿಗೂ ಗ್ರಹಣ ಹಿಡಿತೈತ್ರಿ ಕಕ್ಕ, ಚಂದ್ರನಿಗೂ ಗ್ರಹಣ ಹಿಡಿತೈತ್ರಿ, ಹಿಡಿತೈತಲ್ರ. ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕೆ ಹಿಡಿತಪ್ಪಲ್ಲ? ಒಮ್ಮೊಮ್ಮೆ ರಾಕ್ಷಸರು ಬರ್ತಿರ್ತಾರ ಜೀವನದಾಗ, ರಾಕ್ಷಸರು ಬಂದ್ ಬಂದ್ ಹೋಗ್ತಿರ್ತಾರ. ಆದ್ರ ಸೂರ್ಯ ಸೂರ್ಯನ, ಚಂದ್ರ ಚಂದ್ರನ. ಸೊ ಅದಕ್ಕ ನಿಮ್ಮೆಲ್ಲರೂ ಆಶೀರ್ವಾದ ಎಲ್ಲಿವರೆಗೆ ನನಗಿರುತ್ತೆ, ಇಂಥ ಕೆಲಸಗಳು ಆಕ್ಕಾವು, ಇಂಥ ಕಾರ್ಯಕ್ರಮಗಳು ಆಕ್ಕಾವು. ನೀವೆಲ್ಲರೂ ನನಗೆ ಅಧಿಕಾರ ಕೊಟ್ಟರಿ, MLA ಮಾಡಿದಿರಿ, ಅದನ್ನ ಅಧಿಕಾರದ ಉಪಯೋಗ ತಗೊಂಡು ಇಂಥ 4 ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಇದು ಒಂದೇ ಪೂಜೆ ಅಲ್ಲ, ಇದು 1.3 ಕೋಟಿ ರೂಪಾಯಿದ್ದು ಇದು ನಿಮ್ಮ ಸಿಗಿ ಮಾರ್ಗದ್ದು ನಾ ಸ್ಯಾಂಕ್ಷನ್ ಮಾಡಿದೆ. ಇದ್ರ ಜೊತೆಯಲ್ಲಿ ಅಲ್ಲಿ ಏರ್ಪೋರ್ಟ್ ನಿಂದ ಮುಂದೆ ರೋಡ್ ಕೆಟ್ಟೈತಲ್ರಿ, ಬಹಳ ಕೆಟ್ಟೈತಲ್ಲ. ನಮ್ ಶಂಕರಗೌಡ ಸ್ಟ್ರೈಕ್ ಮಾಡ್ತಾನೆ ಅಂತ ಹೇಳಿದ್ರು ಹುಡುಗರು ಇಲ್ಲವ್ರ. ಆ ರೋಡಿಗೆ ಎಷ್ಟ್ರಿ ಮಾತೇಶ್, 700 ಮೀಟರ್ ಕೆಟ್ಟೈತಲ್ಲ ಅದ್ ರೋಡು, ಅದ್ರದ್ದು ಕೂಡ ಇವತ್ತು ಪೂಜಾ ಮಾಡ್ತಾ ಇದ್ದೀನಿ, ಅದನ್ನು ಕೂಡ ಇವತ್ತು ಶುರು ಮಾಡಕ್ಕೆ.